ಹಾಯ್ ಫ್ರೆಂಡ್ಸ್, ಇವತ್ತು ಮನೇಲಿ ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ, ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಶೇಂಗಾದ ಹೋಳಿಗೆ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ನೋಡೋಣ, ಬನ್ನಿ. ಅರ್ಧ ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ ನಾನು, ಕರೆಕ್ಟಾಗಿ ಅರ್ಧ ಕೆ ಜಿ ಇದೆ. ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಸ್ವೀಟ್ತಿನವರಿದ್ರೆ ಫುಲ್ ಅರ್ಧ ಕೆ ಜಿ ಮೇಲೆ ಹಾಕ್ಕೊಳ್ಳಿ. ನಾನೊಂದು 50 ಗ್ರಾಮ್ ತೆಗೆದಿದ್ದೀನಿ ಅರ್ಧ ಕೆ ಜಿಗೆ. ಅರ್ಧ ಕೆ ಜಿ ಮೈದಾ ಹಿಟ್ಟು, ಈ 3 ಐಟಮೇ ಬೇಕಾಗುತ್ತೆ. ಇದಕ್ಕೇನು ಎಣ್ಣೆ ತುಪ್ಪ ಏನೇನು ಬೇಕಾಗಂಗಿಲ್ಲ. ಇವಾಗ ಈ ಶೇಂಗಾ ಏನು ಮಾಡಬೇಕು, ನಾವು ಮಿಕ್ಸಿ ಜಾರಿಗೆ ರುಬ್ಕೊಂಬರೋಣ. ಇವಾಗ ಮಿಕ್ಸಿಗೆ ನಾವು ಸ್ವಲ್ಪ ದಪ್ಪ ದಪ್ಪ ರುಬ್ಕೊಂಬರ್ಬಿಡ್ತೀನಿ. ಇವಾಗ ಇದು ಈಗ ಮಿಕ್ಸಿಗೆ ರುಬ್ಕೊಂಬಂದಿದ್ದಾಗಿದೆ. ಈ ಥರ ಸ್ವಲ್ಪ ದಪ್ಪ ದಪ್ಪ ಇರಬೇಕು. ಇವಾಗ ಮತ್ತೆ ಇದಕ್ಕೆ ನಾವು ಬೆಲ್ಲ ಹಾಕಿ ಇದರಲ್ಲೇ ಮಿಕ್ಸ್ ಮಾಡಿ ರುಬ್ಬೇಕಾಗುತ್ತೆ. ಜಾಸ್ತಿ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಹೋಳಿಗೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ಕಾಳು ಕಾಳು ಇರಬೇಕು. ಇವಾಗ ಇದಕ್ಕೆ ನಾನು ಬೆಲ್ಲ ಸೇರಿಸ್ಕೊತೀನಿ. ರುಬ್ಕೊಂಬಂದಿದ್ದಾಗಿದೆ ಫ್ರೆಂಡ್ಸ್, ಇದು ನೋಡಿ ಈ ಥರ ಇರಬೇಕು, ತರಿ ತರಿಯಾಗಿರಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ನೋಡಿ ಈ ಥರ ತರಿ ತರಿಯಾಗಿರಬೇಕು. ಹೋಳಿಗೆ ತುಂಬ ಚೆನ್ನಾಗಿ ಬರ್ತದೆ, ತಿನ್ನೋಕ್ಕೂ ಅಷ್ಟು ಬಾಯಲ್ಲಿ ರುಚಿಯಾಗಿರುತ್ತದೆ. ಇದು ಇದೊಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ಳೋಣ ನಾವು. ಈ ಶೇಂಗಾದ ಹೋಳಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ಇದು ಸಂಕ್ರಾಂತಿ ಹಬ್ಬಕ್ಕಂತೂ ತುಂಬ ಒಂದು 5 ಕೆಜಿ 10 ಕೆಜಿ ಎಲ್ಲ ಮಾಡ್ತಾರೆ ಇದು ಈ ಹೋಳಿಗೆನ. ಮತ್ತು ಯಾರೋ ಬೇಕಾದವರು ಬಂದು ಬಳಗು ಮಗಳ ಮನೆಗೆ ಏನೋ ಕೊಡಬೇಕಂದ್ರು ಶೇಂಗಾದ ಹೋಳಿಗೆನೇ ಜಾಸ್ತಿ ಮಾಡ್ತಾರೆ. ಇದು ನಾನು ಬಿಸಿನೀರು ಕಾಸ್ಕೊಂಬಂದಿದ್ದೀನಿ. ಇದಕ್ಕೆ ಹಾಲು ಗೀಲು ಏನು ಹಾಕೋಂಗಿಲ್ಲ, ಬಿಸಿನೀರು ನೋಡ್ಕೊಂಡು ಹಾಕೋಬೇಕು. 1 ಸ್ಪೂನ್ ಹಾಕ್ಕೊತಾ ಇದ್ದೇನೆ ಫಸ್ಟಿಗೆ ನಾನು, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ನೀರು ಹಾಕಿದ್ರೆ ಇದು ಹೋಳಿಗೆ ಬರೋದಿಲ್ಲ ಫ್ರೆಂಡ್ಸ್, ಎಲ್ಲ ಪೇಸ್ಟಾಗಿ ಆಯಿಲ್ ಬಿಟ್ಕೊಂಡ್ಬಿಡ್ತದೆ ಫುಲ್. ಇದು ನಿಧಾನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ, ನೋಡ್ಕೊಂಡು ಹಾಕೋಬೇಕಿದು. ನಾನು 1/2 ಕೆಜಿನೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ, 1 ಕೆಜಿ ಅದೆಲ್ಲ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಗಾಳಿಗೆ ಹಾರಾಕಿ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಬಿಟ್ರೆ ಯಾವಾಗ ಬೇಕಂದಾಗ ತೊಗೊಂಡು ತಿನ್ಬೋದು. ಇದು ದೊಡ್ಡವರಿಂದ ಚಿಕ್ಕವ್ರಿಗೆ ಇಷ್ಟಪಡ್ತಾರೆ ಶೇಂಗಾದ ಹೋಳಿಗೆ, ಯಾರು ಇಷ್ಟಪಡೋಂಗಿಲ್ಲ ಹೇಳಿ. ಆದರೆ ಲಾಕ್ಡೌನ್ ಬೇರೆ ಇದೆ, ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ಏನೇ ತಿನ್ನಬೇಕು ಅನಿಸುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತದೆ. ಇದು ನೋಡಿ 2 ಸ್ಪೂನ್ ಹಾಕ್ಕೊಂಡಿದ್ದೆ ನಾನು, ಇನ್ನೊಂದು ಸ್ಪೂನ್ ಹಾಕ್ಕೋತೀನಿ. ನೀರು ಮಾತ್ರ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ನೀವು, ಆದರೆ ಇದು ತಣ್ಣೀರು ಹಾಕೊಳಕ್ಕೆ ಹೋಗಬೇಡಿ, ಬಿಸಿನೀರೇ ಹಾಕೋಬೇಕು. ಇವಾಗ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ, ಬೆಲ್ಲ ಶೇಂಗಾ ಎಲ್ಲ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದು ಗಟ್ಟಿನೇ ಕಲಸಬೇಕು, ನೀರಾಗಿರಬಾರ್ದು. ಇದು ಇನ್ನೊಂದು ಸ್ಪೂನು ನೀರು ಹಾಕೊತಾ ಇದ್ದೀನಿ. ನಾವು ಕರ್ಚಿಕೆಗೆ ಹೆಂಗೆ ಗಟ್ಟಿ ಹಿಟ್ಟನ್ನ ಹಾಕ್ತೇವಲ್ಲ ಅದೇ ಥರನೇ ಇದನ್ನು ನಾದಿಟ್ಬಿಡ್ಬೇಕಿದು. ಇವಾಗ ಇದೊಂದು ಸ್ಪೂನ್ ಇದೆ, ಹಾಕೊಂಡ್ಬಿಡ್ತಾ ಇದ್ದೀನಿ ನೀರು. ಈ ಅಳತೆ ನಾನು ನಾದ್ಕೊಂಡಿದ್ದೀನಿ. ಒಂದೊಂದು ಯಾವ ಸೈಜ್ ಬೇಕು ನಿಮ್ಗೆ ಆ ಸೈಜ್ ಉಂಡೆ ಕಟ್ಕೊಳ್ಳೋಣ. ಇವಾಗ ನಾವು ದಪ್ಪ ಬೇಕಾ ದಪ್ಪ, ಸಣ್ಣ ಬೇಕಾದ ಸಣ್ಣದು ಉಂಡೆ ಕಟ್ಕೊಂಡು ಎಲ್ಲ ಫುಲ್ಲು ಉಂಡೆ ಕಟ್ಕೊಂಡು ನಿಮಗೆ ತೋರಿಸ್ತೀನಿ. ನಾನು ಸ್ವಲ್ಪ ದಪ್ಪ ದಪ್ಪ ತೊಗೊತಾ ಇದ್ದೀನಿ ಹೂರ್ನ. ನೀವು ಬೇಕಂದರೆ ಚಿಕ್ಕದು ಕೂಡ ತೊಗೋಬೋದು, ಚಿಕ್ಕದು ತೊಗೊಂಡ್ರೆ ಚೆನ್ನಾಗಿರೋಲ್ಲ, ತಿನ್ನೋಕ್ಕೆ ರುಚಿ ಇರೋಂಗಿಲ್ಲ. ಸ್ವಲ್ಪ ದಪ್ಪನೇ ತೊಗೊಳ್ಳಿ, ನಾ ಈ ಸೈಜ್ ಮಾಡ್ಕೊತಾ ಇದ್ದೀನಿ. ನೋಡಿ ಕೈಗೆಲ್ಲ ಎಣ್ಣೆ ಹೆಂಗೆ ಬಿಟ್ಟಿದೆ. ಇನ್ನೂ ಒಂದು ಸ್ವಲ್ಪ ಇದು ಕಲಸಿಬಿಟ್ಟು ಒಂದು 1/2 ಅವರ್ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತದೆ. ಇದು ಒಂಥರ ಕೈಗೆ ಅಂಟ್ಕೊಳ್ಳೋದೇ ಇಲ್ಲ, ಇಷ್ಟು ಗಟ್ಟಿಯಾಗಿರ್ತದೆ ನೋಡಿ. ಇದು ಇದೇ ಥರನೇ ನಾವು ಕಣಕ ನಾದ್ಕೋಬೇಕಾಗುತ್ತೆ. ಈ ಥರ ಉಂಡೆಗಳು ಮಾಡ್ಕೊಂಡಿದ್ದೆ ನಾನು, ನೀವು ಈ ಥರ ಉಂಡೆಗಳು ಮಾಡ್ಕೊಳ್ಳಿ. ಇದು ಉಂಡೆಗೆ ಮಾಡಿಟ್ಬಿಟ್ಟು ಸ್ವಲ್ಪ ನಾವು ಹಿಟ್ಟು ನಾದ್ಕೊಳ್ಳೋಣ, ನಾವು ಕಣಕ ಹಿಟ್ಟು ಇದು ಹಾಗೆ ಎತ್ತಿಡೋಣ ಸೈಡ. 1 ಕೆಜಿ ಮೈದಾ ಹಿಟ್ಟು ತೊಗೊಂಡಿನಿ, ಒಂದು ಬೌಲ್ ಇದೆ, ಇದು ಜಲ್ದಿ ಹಿಡ್ಕೊಂಡಿದ್ದಾಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದು ಸಣ್ಣ ಚಮಚಿಗೆಲ್ಲ ಉಪ್ಪು ಹಾಕೋತಾ ಇದ್ದೆ ನಾನು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಆಮೇಲೆ ಅದು ತಿನ್ನುವಾಗ ಉಪ್ಪು ಹತ್ಬಿಡ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹೂರ್ನ ಜೊತೆ ಕಣಕ ಜಾಸ್ತಿ ಹಿಡಿಯೋದು ಆಯಿತು ಅಂದರೆ ಹೋಳಿಗೆ ಚೆನ್ನಾಗಿರೋಂಗಿಲ್ಲ, ಕರೆಕ್ಟಾಗಿ ಹಿಡಿಬೇಕಾಗುತ್ತೆ. ನೀವು ಕಣಕ ಕಮ್ಮಿನೇ ಹಿಡ್ಕೊಳ್ಳಿ, ಸ್ವಲ್ಪ ಏನಾದ್ರೆ ನಿಮಗೆ ಕಡಿಮೆ ಬಿತ್ತು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಿಟ್ಟು. ಇದು ತುಂಬ ಗಟ್ಟಿ ನಾದ್ಕೋಬೇಕು, ಅದೆಷ್ಟು ಗಟ್ಟಿ ಇದೆಯಲ್ಲ ಒಳಗಡೆ ಅದು ಅದೇ ಥರನೇ ಗಟ್ಟಿ ಇರಬೇಕಿದು. ಈ ಶೇಂಗಾದ ಹೋಳಿಗೆ ಮೈದಾ ಹಿಟ್ಟನ್ನೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಗೋಧಿ ಹಿಟ್ಟಲೆ ಮಾಡೋಕ್ಕಾಗಂಗಿಲ್ಲ, ಗೋಧಿ ಹಿಟ್ಟಲೆ ಮಾಡಿದ್ರೆ ತಿನ್ನೋಕ್ಕಾಗಂಗಿಲ್ಲ, ಒಂಥರ ರಬ್ಬರ್ ಥರ ಇರುತ್ತೆ. ನೋಡಿ ಇಷ್ಟು ಗಟ್ಟಿ ನಾದ್ಕೋಬೇಕಿದು, ಅದು ಯಾಕಂದರೆ ಒಳಗೆ ಹಾಕ್ತೇವಲ್ಲ ಹೂರ್ನ ಅದು ಗಟ್ಟಿ ಇರುತ್ತೆ, ಇದನ್ನು ಗಟ್ಟಿನೇ ಇರಬೇಕು. ಆದರೆ ಅದು ಗಟ್ಟಿ ಇತ್ತಂದರೆ ಇದು ಅಳಸೈತಂದರೆ ಹೊರಗಡೆ ಎಲ್ಲ ಸೈಡೆಲ್ಲ ಕಣಕ ಬಂದುಬಿಡ್ತದೆ. ನೋಡಿ ಇಷ್ಟು ಗಟ್ಟಿ ಇರಬೇಕಿದು.
ಹತ್ತು ನಿಮಿಷ ನೆನೆಯಲ್ಲಿ ಹಿಟ್ಟು, ಅದ್ರಮೇಲೆ ಮುಚ್ಚಳ ಮುಚ್ಚಿಬಿಡೋಣ. ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ, ಸ್ವಲ್ಪ ಮಿದ್ಕೊಳ್ಳೋಣ. ಇದು ನೋಡಿ ಈ ಸೈಜ್ ಮಾಡ್ಕೋಬೇಕು. ಇದೇ ಥರನೇ ಒಂದು ನಾಲ್ಕೈದು ಮಾಡ್ಕೊತೀನಿ ಫಸ್ಟಿಗೆ. ಇದಕ್ಕೆ ಎಣ್ಣೆ ತುಪ್ಪ ಏನೂ ಬೇಕಾಗಂಗಿಲ್ಲ, ಹಾಗೆ ಲಟ್ಟಿಸ್ಬೇಕು. ಇವಾಗ ಲಟ್ಟಿಸ್ಕೊಳ್ಳೋಣ. ಕೋಳ್ಪಟ್ಟಿಗೆ ಐತೆ, ಮೇಲೆ ಹಾಕಿದೆ, ಅದು ತೆಗೆಯೋಕ್ಕಾಗಿಲ್ಲ. ಇದ್ರ ಮೇಲೆ ಲಟ್ಟಿಸ್ಕೊತೀನಿ ನಾನು. ಫ್ರೆಂಡ್ಸ್, ಇನ್ನೊಂದು ಹೇಳಬೇಕು ನಿಮಗೆ, ಇದು ಏನು ಶೇಂಗದ ಹೋಳಿಗೆ ಇದೆಯಲ್ಲ, ಗೋಧಿ ಹಿಟ್ಟಲ್ಲಿ ಹಚ್ಚಿ ಅದು ಬಿಟ್ಟು ಮಾಡೋದಲ್ಲ. ಇದು ಜೋಳದ ಹಿಟ್ಟು ಹಚ್ಕೊಳ್ಳಿ. ಜೋಳದ ಹಿಟ್ಟು ನಿಮ್ಮ ಮನೇಲಿ ಇಲ್ಲ ಅಂದರೆ ಅಕ್ಕಿ ಹಿಟ್ಟಲ್ಲಿ ಹಚ್ಕೊಂಬಿಡಿ. ಅಕ್ಕಿ ಹಿಟ್ಟಲ್ಲಿ ಹಚ್ಚಿದ್ರೆ ಚೆನ್ನಾಗಿ ಚೆನ್ನಾಗಿ ಕಡ್ಕಡ್ಕಾಗ್ತವೆ. ನೋಡಿ ಈ ಉಂಡೆನ ಇದರೊಳಗೆ ಈ ಥರ ತುಂಬ್ಕೋಬೇಕು. ನೋಡಿ ಆಯಿಲ್ ಹೆಂಗೆ ಬಿಡ್ತಾ ಇದೆ. ಇದಕ್ಕೆ ಆಯಿಲ್ ಆಗಲಿ ತುಪ್ಪ ಆಗಲಿ ಏನೂ ಹಾಕಬಾರ್ದು, ಇದಕ್ಕೆ ಹಾಗೆ ಮಾಡಬೇಕಿದು. ಹೀಗೆ ಈ ಕಣಕ ಇರುತ್ತಲ್ಲ, ಹೀಗೆ ಒತ್ಕೊಂಡು ಒತ್ಕೊಂಡು ಬರಬೇಕು. ಇದು ಒಳಗೆ ಹೋಗಬೇಕು, ಇದು ಹೊರಗಡೆ ಬರಬೇಕು. ನಾವು ಈ ಕಣಕ ಏನಾಗುತ್ತೆ ಜಾಸ್ತಿ ತೊಗೊಂಡೇವಂದರೆ ಈ ಸೈಡ್ ಎಲ್ಲ ಹೊರಗಡೆ ಬಂದುಬಿಡ್ತದೆ, ಬರೀ ಕಣಕನೇ ತಿನ್ನಂಗೆ ಅನಿಸುತ್ತೆ. ಹೂರ್ನ ಏನು ಸಿಗೋದಿಲ್ಲ ಬಾಯಲ್ಲಿ. ಇವಾಗ ಅಕ್ಕಿ ಹಿಟ್ಟಲ್ಲಿ ಹತ್ಕೊಳ್ಳೋಣ. ಜಾಸ್ತಿ ಏನು ಹತ್ಕೊಳ್ಳೋಬೇಡ, ಸುಮ್ಮನೆ ಅದು ತಳಗಡೆ ಮಣಿ ಇದೆಯಲ್ಲ ಅದು ಕಂಟುಕೋಬಾರ್ದು. ನಿಧಾನ ಲಟ್ಟಿಸ್ಬೇಕಿದು, ಜೋರಾಗಿ ಒತ್ತಬಾರ್ದು. ಎರಡು ಹೂ ಒಳಗಡೆ ಹೂರ್ನ ಮೇಲ್ಗಡೆ ಕಣಕ ಒಂದೇ ಹದ ಇರಬೇಕು. ಜಾಸ್ತಿ ತಿಳುವಾಗಿ ಒತ್ಕೊಳಕ್ಕೆ ಹೋಗಬೇಡಿ, ನೀವು ಸ್ವಲ್ಪ ದಪ್ಪನೇ ಇರಲಿ. ಸ್ವಲ್ಪ ಏನಾರೇ ನಿಮಗೆ ಅಂಟಂಗ ಇದ್ದರೆ ಅದು ಒಂದೇ ನೀವು, ಯಾಕಂದರೆ ಇದು ಮೈದಾ ಒಂದೇ ಅಳತೆಯಿಂದ ನಾದಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅಂಟುಕೊಳ್ಳೋದಿಲ್ಲ. ನಾ ಗ್ಯಾಸ್ ಮೇಲೆ ತೆವೆ ಇಟ್ಕೊಂಡಿದ್ದೀನಿ, ನೀವು ಯಾವ ತೆವೆ ಆದರೂ ಇಟ್ಕೋಬೋದು. ನಾನು ನಾಷ್ಟಿಕದ ಇಟ್ಕೊಂಡಿದ್ದೀನಿ. ಯಾವ ತೆವೆ ಮೇಲೆ ಅದು ಆದರೆ ಮೀಡಿಯಮ್ ಉರಿ ಇರಬೇಕು, ಜೋರು ಉರಿನೂ ಇಡಬಾರ್ದು. ಫುಲ್ ಸಣ್ಣ ಇಡಬೇಕು, ಮಧ್ಯೆ ಉರಿ ಇಡಬೇಕಿದು, ಸಣ್ಣಗೆ ಬೇಯಬೇಕದು. ಇನ್ನೊಂದು ಮಾಡ್ಕೊತೀನಿ ನೋಡಿ. ಇದು ಒಳಗಡೆ ಹೂರ್ನ ಒಳಗಡೆನೇ ಹೋಗಬೇಕು. ಇದು ಕಣಕ ಮಾತ್ರ ಈ ಕೈಯಿಂದ ಈಚೆ ಬರಬೇಕು, ಬಟ್ಲ ಥರ ಈಚೆ ಬರಬೇಕು. ನೋಡಿ ಈ ಥರ ಮಾಡಿ ಅದು ಏನಾಗುತ್ತೆ, ಕಣಕ ಮೇಲ್ಗಡೆ ಬರುತ್ತೆ, ಹೂರ್ನ ಒಳಗಡೆ ಹೋಗುತ್ತೆ. ಮೇಲ್ಗಡೆದಿರುತ್ತಲ್ಲ ಈ ಥರ ಮಾಡಿ ಅಲ್ಲೇ ಒತ್ತಿ ಬಿಡೋದಷ್ಟೇ. ಹಾಗೆ ಇನ್ನೊಂದು ಲಟ್ಟಿಸ್ಕೊತಾ ಇದ್ದೀನಿ. ಮತ್ತು ಹೋಳಿಗೆನ ಒತ್ತಿಸ್ಬಾರ್ದು, ಚೆನ್ನಾಗೆ ಮೇಲ್ಗಡೆ ಸ್ವಲ್ಪ ಅದೇ ಹೇಳ್ತಾರಲ್ಲ ಅದು ಸ್ವಲ್ಪ ಕೆಂಪು ಕೆಂಪು ಕೆಂಪಿಗೆ ಚಿಕ್ಕೆ ಥರ ಬರಬೇಕದು. ನಿಮಗೆ ಸ್ವಲ್ಪ ದಪ್ಪ ಬೇಡ ಅಂದರೆ ಸ್ವಲ್ಪ ತಿಳುವಾಗೂ ಮಾಡ್ಕೋಬೋದು. ತಿಳುವಾಗಿದ್ರೆ ಏನಾಗುತ್ತೆ ಗೊತ್ತಂದ್ರೆ ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಕಡ್ಕೊಂಡು ಬಿದ್ದಂಗೆ ಆಗ್ಬಿಡ್ತದೆ. ನೀವು ಇದೇ ಥರ ಊರ್ನ ಕಣಕ ಜಾಸ್ತಿ ತೊಗೊಂಡು ದೊಡ್ಡದು ಕೂಡ ಮಾಡ್ಕೋಬೋದು, ಆದರೆ ಈ ಹೋಳಿಗೆ ಉಬ್ಬಂಗಿಲ್ಲ. ಇದು ಅದೇ ಥರ ಇನ್ನೊಂದು ಹಾಕ್ಕೊತೀನಿ. ಆದಷ್ಟು ಇದು ಸ್ವಲ್ಪ ಗಾಳಿಗಿಟ್ಬಿಡಿ, ಒಂದು ಬುಟ್ಟಿಯಲ್ಲಿ ಅಗಲವಾಗಿ ಏನು ಫರ ತರದಿರುತ್ತಲ್ಲ ಅದರಲ್ಲಿ ಚೆನ್ನಾಗೆ ಒಂದ್ರ ಮೇಲೆ ಇಡಕ್ಕೆ ಹೋಗಬೇಡಿ. ಒಂದೊಂದೊಂದೊಂದೊಂದೊಂದು ಸೈಡ್ ಸೈಡು ಎತ್ತಿ ಗಾಳಿಗಿಡಿ. ಇನ್ನೊಂದು ಸ್ವಲ್ಪ ನಿಮ್ಮ ಮನೆಯಲ್ಲಿ ಒಳಗಡೆ ಏನೋ ಬಿಸಿಲಿದ್ದರೆ ಸ್ವಲ್ಪ ಬಿಸಿಲಿಗಿಡಿ ನೋಡಿ. ಅವಾಗ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ಪೇಪರಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ರು ಒಂದು ತಿಂಗಳ ಗಂಟ ತಿನ್ಬೋದು ಈ ಹೋಳಿಗೆ, ಏನಾಗಂಗಿಲ್ಲ. ನಾವು ಫುಲ್ಲು ಸಣ್ಣ ಉರಿ ಇಟ್ಟಿದ್ದೀನಿ ನಾನು. ಎಲ್ಲ ಇದೇ ಥರ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಶೇಂಗದ ಹೋಳಿಗೆ ಹೇಗೆ ಮಾಡೋದಂತ. ಜಾಸ್ತಿ ಐಟಮ್ಸೇ ಬೇಕಾಗಲ್ಲ, ಮನೆಗಿರೋದು ಮೂರು ಐಟಮ್ಸಿಂದನೇ ಶೇಂಗದ ಹೋಳಿಗೆ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.